ರೈತ ಸಂಘದ ವತಿಯಿಂದ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ರೈತರಿಗೆ ಕಂಟಕವಾಗಿರುವ ಯೋಜನೆಗೆ ನಿರಾಪೇಕ್ಷಣೆ ನೀಡಬಾರದು ಎಂಬ ನಿಟ್ಟಿನಲ್ಲಿ ನೋಟಿಸ್ ನೀಡಲಾಗುವುದು. ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಈ ಯೋಜನೆಯ ಬಗ್ಗೆ ವಿರೋಧ ವ್ಯಕ್ತಪಡಿಸಲಾಗುವುದು. ಜಿಲ್ಲಾಧಿಕಾರಿಗಳು ಹಾಗೂ ಮುಖ್ಯಮಂತ್ರಿಗಳಿಗೆ ಅಂಚೆ ಕಾರ್ಡ್ ಚಳವಳಿಯನ್ನು ತಕ್ಷಣ ಆರಂಭಿಸಲಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯ ಕಾರ್ಯದರ್ಶಿ ಮನೋಹರ್ ಶೆಟ್ಟಿ ನಡಿಕಂಬಳಗುತ್ತು ಹೇಳಿದರು. ಅವರು ಬಿಟ್ಲದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ರೈತರ ಆದಾಯದ ಮೂಲವಾದ ಕೃಷಿ ಭೂಮಿಯಲ್ಲಿ ವಿದ್ಯುತ್ ಟವರ್ ನಿರ್ಮಾಣ ಮಾಡಲು ಯಾವುದೇ ಕಾರಣಕ್ಕೂ ಅವಕಾಶ ನೀಡುವುದಿಲ್ಲ. ಜಿಲ್ಲೆಯ ಶಾಸಕರು ಹಾಗೂ ಸಂಸದರ ಹೃದಯವಂತಿಕೆಯಿಂದ ಕೈಗಾರಿಕೆಗಳು ಜಿಲ್ಲೆಯಲ್ಲಿ ಕೃಷಿಕರ ವಿರೋಧದ ನಡುವೆಯೇ ತುಂಬುತ್ತಿವೆ. ರೈತ ಸಂಘದ ಹೋರಾಟ ಜಿಲ್ಲೆಯ ಸಂಸದರು ಎತ್ತಿನ ಹೊಳೆ ಹೋರಾಟ ಮಾಡಿದ ಹಾಗಲ್ಲ. ರೈತರಿಗೆ ನ್ಯಾಯ ಸಿಗುವವರೆಗೆ ಹೋರಾಟದಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ಎಂದು ಅವರು ಎಚ್ಚರಿಸಿದರು. ಅವರ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಈ ಬೆಳೆಗಳನ್ನು ಹಾಗೂ ಇತರ ಈ ಕೃಷಿ ಸಂಪತ್ತನ್ನು ನಾಶ ಮಾಡಿದಲ್ಲಿ ನಾವು ಪ್ರಾಣ ಬೇಕಾದರೂ ಬಿಟ್ಟೆವು, ಭೂಮಿ ಬಿಡುವುದಿಲ್ಲ ಎಂಬ ಘೋಷಣೆಯೊಂದಿಗೆ ಹೋರಾಟವನ್ನು ಮಾಡುವುದು ಶತಸಿದ್ಧ ಎಂಬುದನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೇವೆ. ನಮ್ಮ ರಾಜ್ಯಾಧ್ಯಕ್ಷರಾದಂಥ ಈಗ ಇವರಿಗೆ ಏನಾಗಿದೆ, ಕೋವಿಡ್ ಬಂದಿದೆ. ಈ ಕೋವಿಡ್ನಲ್ಲಿ ರೈತರಿಗೆ ಹೋರಾಟ ಮಾಡುವುದಿಲ್ಲ, ಇವರು ಅಶಕ್ತರಿದ್ದಾರೆ ಎಂಬ ಒಂದೇ ಒಂದು ಭಾವನೆಯಿಂದ ಈ ಸಂದರ್ಭಗಳಲ್ಲಿ ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಕೋವಿಡ್ಗಿಂತಲೂ ಕ್ಯಾನ್ಸರ್ಗಿಂತಲೂ ಒಂದು ಡೇಂಜರಸ್ ಅಂದರೆ ಭಯಾನಕವಾದಂಥ ಈ ಕಂಪನಿ ಬರುವುದಕ್ಕಿಂತ ನಾವು ಕೋವಿಡ್ನಲ್ಲಿ ಸತ್ತರೆ ಏನಾಗ್ತದೆ? ಏನಾಗುವುದಿಲ್ಲ. ನಮ್ಮ ಭೂಮಿಯನ್ನು ಉಳಿಸೋದಕ್ಕೋಸ್ಕರ, ನಮ್ಮ ಈ ರೈತರ ಬದುಕನ್ನು ಉಳಿಸೋದಕ್ಕೋಸ್ಕರ ಹೋರಾಟ ನಡೆಯುತ್ತದೆ. ನಮ್ಮ ಅಧ್ಯಕ್ಷರಾದಂಥ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಬೃಹತ್ ಒಂದು ಹೋರಾಟದ ರೂಪರೇಷೆಗಳನ್ನು ರೈತ ಸಂಘ ಸಿದ್ಧಪಡಿಸುತ್ತದೆ ಎಂಬುದನ್ನು ನಾನು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಶ್ರೀಧರ್ ಶೆಟ್ಟಿ ಬಯಲುಗುತ್ತು, ರೈತ ಹೋರಾಟ ಸಂಘದ ಅಧ್ಯಕ್ಷ ರಾಜೀವ್ ಗೌಡ ಕೆ, ಸಂತ್ರಸ್ತ ರೈತ ಅನಿಲ್ ಮೆಲ್ವಿನ್ ರೇಗು, ಹೋರಾಟ ಸಮಿತಿಯ ಕಾರ್ಯದರ್ಶಿ ರೋಹಿತಾಕ್ಷ, ಸಂತ್ರಸ್ತರ ರೈತ ಚಿತ್ತರಂಜನೆ ಕಿಲ್ಲಾರ್ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು.